ನನ್ನ ಇವತ್ತು ಸೆಕೆಂಡ್ ಡೋಸ್ ಆಗಿದೆ ಕೋವಿಡ್ ವ್ಯಾಕ್ಸಿನೇಷನ್ ಸೆಕೆಂಡ್ ಡೋಸ್ ಫೈಜರ್ ಇದು ಆಗಿದೆ ಅಂಡ್ ಇದು ಕೋವಿಡ್ ವ್ಯಾಕ್ಸಿನೇಷನ್ ಸೆಂಟರ್ ನನಗೆ ಈಗ ಸ್ವಲ್ಪ ಪೇನ್ ಇದೆ ಇಲ್ಲಿ ಅಂಡ್ ಬೇರೆ ಏನು ಸಿಂಪ್ಟಮ್ಸ್ ಇದೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ಬಿಕಾಸ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಲಾಸ್ಟ್ ಟೈಮ್ ಫಸ್ಟ್ ಡೋಸ್ ಬಗ್ಗೆ ಹಾಕಿದಾಗ ತುಂಬಾ ಜನ ಕೇಳಿದ್ರು ಸಿಂಪ್ಟಮ್ಸ್ ಏನು ಪ್ರೊಸೀಜರ್ ಏನು ಅಂತ ಅದಕ್ಕೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ವಿನಯ ಮೇಸ್ತಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಕೋವಿಡ್ ವ್ಯಾಕ್ಸಿನೇಷನ್ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ತಂಬ್ನೇಲ್ ನೋಡಿದ್ಮೇಲೆ ಗೊತ್ತಾಗಿರ್ಬೋದಲ್ವಾ ಅದು ಸ್ಟಾರ್ಟ್ ಮಾಡುವ ಮುಂಚೆ ನಾನು ನಿಮಗೆಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ವ್ಲಾಗ್ಸ್ ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಾ ಇದ್ದೀರಾ ನಿಮ್ಮ ಕಮೆಂಟ್ಸ್ ಆಗಿರ್ಬೋದು ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವರು ಮೆಸೇಜ್ ಮಾಡ್ತೀರಾ ಮ್ಯಾಮ್ ವಿಡಿಯೋಸ್ ಚೆನ್ನಾಗಿತ್ತು ನೆಕ್ಸ್ಟ್ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀರಾ ಬೇಗ ಅಪ್ಲೋಡ್ ಮಾಡಿ ಅಂಡ್ ಹೀಗೆ ವ್ಲಾಗ್ಸ್ ಮಾಡ್ತಾ ಇರಿ ಅಂತ ತುಂಬಾನೇ ಹೇಳ್ತಾ ಇರ್ತೀರಾ ಅದಕ್ಕೆಲ್ಲ ತುಂಬಾ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ನನ್ನ ವ್ಲಾಗ್ಸ್ ಗಳನ್ನು ನೋಡ್ತಾ ಇರಿ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ತಾ ಇರಿ ಯಾರೆಲ್ಲ ಹೊಸದಾಗಿ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂಡ್ ನನ್ನ ವ್ಲಾಗ್ಸ್ ಇಷ್ಟವಾದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಯಾರೆಲ್ಲ ಮುಂಚೆಯಿಂದಾನೇ ವ್ಲಾಗ್ಸ್ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಅಂಡ್ ಸಪೋರ್ಟ್ ಮಾಡ್ತಾ ಇರಿ ಕೊರೋನಾ ವೈರಸ್ ಕೋವಿಡ್ 19 ಆರ್ ದ ಗ್ಲೋಬಲ್ ಪ್ಯಾಂಡೆಮಿಕ್ ಒನ್ ಇಯರ್ ಕ್ಕಿಂತ ಜಾಸ್ತಿ ಆಯ್ತು ಈಗ ಅದು ಬಂದು ಸೊ ಮೋರ್ ದನ್ ಅ ಇಯರ್ ನಾವೆಲ್ಲರೂ ಈ ಪ್ಯಾಂಡಮಿಕ್ ಅಲ್ಲಿ ಇದ್ದೀವಿ ಸೊ ಆದಷ್ಟು ಬೇಗ ಈ ಪ್ಯಾಂಡಮಿಕ್ ಇಂದ ಹೊರಗೆ ಬರ್ಬೇಕಂದ್ರೆ ನಾವು ಎಲ್ಲರೂ ಸೇಫ್ ಆಗಿರ್ಬೇಕು ಸೇಫ್ ಆಗೋದು ಹೇಗೆ ಆದಷ್ಟು ಬೇಗ ಚಾನ್ಸ್ ಸಿಕ್ಕಿದಾಗ ನಾವು ವ್ಯಾಕ್ಸಿನ್ ನ ತಗೊಳ್ಬೇಕು ವ್ಯಾಕ್ಸಿನ್ ತಗೊಂಡು ಸೇಫ್ ಆಗಿರಿ ಮನೆಯಲ್ಲೇ ಇರಿ ಸೊ ನಾನು ಇರೋದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಅದು ಮೋಸ್ಟ್ಲಿ ನಿಮ್ಗೆ ಎಲ್ರಿಗೂ ಈಗ ಗೊತ್ತಿರ್ಬೋದು ಅಂಡ್ ಸೊ ಇಲ್ಲಿ ಅವರು ಕೊಡ್ತಾ ಇರೋದು ವ್ಯಾಕ್ಸಿನ್ ಬಂದ್ಬಿಟ್ಟು ಫೈಜರ್ ಮಾಡರ್ನಾ ಅಂಡ್ ಜಾನ್ಸನ್ ಅಂಡ್ ಜಾನ್ಸನ್ ಜಾನ್ಸನ್ ಅಂಡ್ ಜಾನ್ಸನ್ ಅವರು ಸ್ಟಾಪ್ ಮಾಡಿದ್ದಾರೆ ಯಾಕಂದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿ ಇರಲಿಲ್ಲ ಬಟ್ ಫೈಜರ್ ಅಂಡ್ ಮಾಡರ್ನಾ ಇಲ್ಲಿ ತುಂಬಾ ಜನ ತಗೊಳ್ತಾ ಇದ್ದಾರೆ ಅಂಡ್ ನಾನು ತಗೊಂಡಿದ್ದು ಫೈಜರ್ ವ್ಯಾಕ್ಸಿನ್ ಸೊ ನಾನು ಫೈಜರ್ ವ್ಯಾಕ್ಸಿನ್ ಅಂಡ್ ಅದು ತಗೊಂಡು ಆದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅದರ ಬಗ್ಗೆ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಒಳಗಡೆ ಹೀಗೆ ತುಂಬಾ ಸ್ಕ್ರೀನ್ಗಳಿರುತ್ತೆ ಅದರ ಮೇಲೆ ಅವರು ವ್ಯಾಕ್ಸಿನೇಷನ್ ಬಗ್ಗೆ ಇನ್ಫಾರ್ಮೇಶನ್ ಹಾಕ್ತಾ ಇರ್ತಾರೆ ಮೋಸ್ಟ್ ಕಾಮನ್ಲಿ ರಿಪೋರ್ಟೆಡ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ತುಂಬಾ ಕಾಮನ್ ಆಗಿ ಕಾಣುವಂತಹ ಸೈಡ್ ಎಫೆಕ್ಟ್ಸ್ ವ್ಯಾಕ್ಸಿನ್ ಆದ್ಮೇಲೆ ಅಂದ್ರೆ ಹೆಡ್ಏಕ್ ಫೀವರ್ ಕೋಲ್ಡ್ ಮಸಲ್ ಪೇನ್ ಅಂಡ್ ಚಿಲಿನೆಸ್ ಅಂದ್ರೆ ನಿಮ್ಗೆ ಫುಲ್ ಕೋಲ್ಡ್ ಕೋಲ್ಡ್ ಆಗುತ್ತೆ ಶಿವರಿಂಗ್ ಎಲ್ಲ ಗ್ರೋಯಿಂಗ್ ಅಪ್ ಸೆನ್ಸೇಷನ್ ಜಾಯಿಂಟ್ ಪೇನ್ ಕೂಡ ಇರುತ್ತೆ ಇದೆಲ್ಲ ಕಾಮನ್ ಸೈಡ್ ಎಫೆಕ್ಟ್ಸ್ ಸೆಕೆಂಡ್ ಡೋಸ್ ಆದ್ಮೇಲೆ ಕೆಲವೊಬ್ಬರಿಗೆ ಫಸ್ಟ್ ಡೋಸ್ ಆದ್ಮೇಲೆ ಕೂಡ ಬರುತ್ತೆ ಸೊ ಇಲ್ಲಿ ವ್ಯಾಕ್ಸಿನೇಷನ್ ತಗೊಳ್ಬೇಕಾದ್ರೆ ಇಲ್ಲಿ ಪ್ರೊಸೀಜರ್ ಏನು ಅಂಡ್ ಹೇಗೆ ರಿಜಿಸ್ಟರ್ ಮಾಡ್ಬೇಕು ನಾವು ಯಾವ ವ್ಯಾಕ್ಸಿನೇಷನ್ ಆಗಿರ್ಬೋದು ಫೈಜರ್ ಆಗಿರ್ಬೋದು ಮಾಡರ್ನಾ ಆಗಿರ್ಬೋದು ಯಾವುದೇ ಆಗಿರ್ಬೋದು ಹೇಗೆ ತಗೊಳ್ಬೇಕು ಅಂಡ್ ಹೇಗೆ ರಿಜಿಸ್ಟರ್ ಮಾಡ್ಬೇಕು ಅದನ್ನೆಲ್ಲ ನಾನು ಆಲ್ರೆಡಿ ಒಂದು ವ್ಲಾಗ್ ಅಲ್ಲಿ ಡ್ರೈವ್ ಥ್ರೂ ವ್ಯಾಕ್ಸಿನೇಷನ್ ವ್ಲಾಗ್ ಅಂತ ಇದೆ ಅದರಲ್ಲಿ ಎಲ್ಲ ತೋರಿಸಿದ್ದೀನಿ ಡೀಟೇಲ್ ಆಗಿ ಯಾರೆಲ್ಲ ಅದು ಇನ್ನೂ ನೋಡ್ಲಿಲ್ಲ ಪ್ಲೀಸ್ ಹೋಗಿ ನೋಡಿ ಆ ವ್ಲಾಗ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಫೈಜರ್ ವ್ಯಾಕ್ಸಿನ್ ಎರಡು ಡೋಸ್ ಗಳಲ್ಲಿ ಇರುತ್ತೆ ಫಸ್ಟ್ ಡೋಸ್ ತಗೊಳ್ಳ ಆದ ಮೇಲೆ ನೀವು ಸೆಕೆಂಡ್ ಡೋಸ್ ತಗೊಳ್ಬೇಕಾದ್ರೆ ಅದರ ಗ್ಯಾಪ್ 2 weeks ಇರುತ್ತೆ 2 ಇಲ್ಲ 3 weeks ಒಳಗಡೆ ಹೋಗಿ ನೀವು ನಿಮ್ಮ ಸೆಕೆಂಡ್ ಡೋಸ್ ನ ತಗೊಳ್ಬೇಕು ಸೊ ಈಗ ನಾನು ನನ್ನ ಫಸ್ಟ್ ಡೋಸ್ ಎಕ್ಸ್ಪೀರಿಯನ್ಸ್ ನ ಹೇಳ್ತೀನಿ ನಾನು ಫಸ್ಟ್ ಡೋಸ್ ತಗೊಂಡಿದ್ದು ಏಪ್ರಿಲ್ 28 ಗೆ ಅವರು ವ್ಯಾಕ್ಸಿನೇಷನ್ ತಗೊಂಡ್ ಆದ್ಮೇಲೆ ಹೀಗೆ ಅವರು ಕಾರ್ಡ್ ಕೊಡ್ತಾರೆ ಅಲ್ಲಿ ನಮ್ಮ ಎಲ್ಲ ಡೀಟೇಲ್ಸ್ ಹಾಕಿರ್ತಾರೆ ಅಂಡ್ ಫಸ್ಟ್ ಡೋಸ್ ತಗೊಂಡಾದ್ಮೇಲೆ ಅದರ ಡೇಟ್ ಅಂಡ್ ಯಾರು ಕೊಟ್ಟಿದ್ದು ಅದರ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಅಂಡ್ ನಾವು ಸೆಕೆಂಡ್ ಡೋಸಿಗೆ ಬರಬೇಕು ಅಂಡ್ ಆ ರಿಮೈಂಡರ್ ಕೂಡ ಕೊಡ್ತಾರೆ ಅವರು ಸೆಕೆಂಡ್ ಡೋಸಿಗೆ ನಾವು ಬರಬೇಕು ಅಂಡ್ ಅದರ ಸೆಕೆಂಡ್ ಡೋಸಿಗೆ ಬರುವ ಡೇಟ್ ಕೂಡ ಅವರು ಆಲ್ರೆಡಿ ಇಲ್ಲಿ ಮೆನ್ಷನ್ ಮಾಡಿ ಕೊಡ್ತಾರೆ ಫಸ್ಟ್ ಡೋಸ್ ಆದ್ಮೇಲೆ ಫಸ್ಟ್ ಡೋಸ್ ತಗೊಂಡಿದ್ದಾಗ ಜಾಸ್ತಿ ನನಗೆ ಏನು ಸೈಡ್ ಎಫೆಕ್ಟ್ಸ್ ಇರಲಿಲ್ಲ ಅಂಡ್ ಅದು ಡಿಪೆಂಡ್ ಆಗುತ್ತೆ ಒಬ್ಬೊಬ್ಬರ ಇಮ್ಯುನಿಟಿ ಒಂದೊಂದ್ ತರ ಇರುತ್ತೆ ಸೊ ನನ್ನ ಹಸ್ಬೆಂಡಿಗೆ ಫಸ್ಟ್ ಡೋಸ್ ತಗೊಂಡಿದ್ದಾಗ ಅವರಿಗೆ ವೀಕ್ನೆಸ್ ಇತ್ತು ಅವರು ಮಲ್ಕೊಂಡಿದ್ರು ಹಾಗೆಲ್ಲ ಇತ್ತು ಆದ್ರೆ ನನಗೆ ನಾನು ಫಸ್ಟ್ ಡೋಸ್ ತಗೊಂಡಿದ್ದಾಗ ಏನು ಆಗ್ಲಿಲ್ಲ ನೀವು ನನ್ನ ಇಂಟ್ರೊಡಕ್ಷನ್ ವಿಡಿಯೋ ನೋಡಿದಿರಲ್ಲ ನಾನು ಇಂಟ್ರೊಡಕ್ಷನ್ ವಿಡಿಯೋ ಶೂಟ್ ಮಾಡಿದ್ದೆ ಫಸ್ಟ್ ಡೋಸ್ ತಗೊಂಡ್ ಆದ್ಮೇಲೆ ಫಸ್ಟ್ ಡೋಸ್ ಬೇಸಿಕಲಿ ನನ್ಗೆ ಏನು ಸೈಡ್ ಎಫೆಕ್ಟ್ಸ್ ಇರ್ಲಿಲ್ಲ ಡಸಂಟ್ ಮೀನ್ ಬೇರೆಯವ್ರಿಗೂ ಇರ್ಲಿಲ್ಲ ಅಂತ ಇರತ್ತೆ ಕೆಲವರಿಗೆ ಇರತ್ತೆ ಕೆಲವರಿಗೆ ಇರಲ್ಲ ನನ್ನ ಸೆಕೆಂಡ್ ಡೋಸ್ ಆದ್ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ನ ಈಗ ಹೇಳ್ತೀನಿ ಸೊ ಫಸ್ಟ್ ಡೋಸ್ ನಾನು ಆರಾಮಾಗಿ ಚೆನ್ನಾಗಿದ್ದೆ ಎಲ್ಲ ನಾರ್ಮಲ್ ಇತ್ತು ಸೊ ನಾನು ಹೇಳ್ತಾ ಇದ್ದೆ ಓ ಇಷ್ಟೇ ಅಲ್ವಾ ಏನು ಆಗಲ್ಲ ಅಂತ ಬಟ್
ಸ್ಟಾರ್ಟ್ ಆಗಿದ್ದು ಸೆಕೆಂಡ್ ಡೋಸಿಂದ. ಸೊ ನಾನು ಸೆಕೆಂಡ್ ಡೋಸ್ ತಗೊಂಡು ಆದಮೇಲೆ ನನಗೆ ಫಸ್ಟ್ ಡೋಸಲ್ಲಿ ಏನಾಗಿತ್ತಂದರೆ ಅವರು ಇಂಜೆಕ್ಷನ್ ಕೊಟ್ಟಿದ್ರಲ್ವಾ ಲೆಫ್ಟ್ ಸೈಡಲ್ಲಿ, ನನಗೆ ಏನು ಫೀಲೇ ಆಗಲಿಲ್ಲ. ಇಂಜೆಕ್ಷನ್ ಕೊಟ್ಟು ಆಯ್ತಾ ಅನ್ನೋದು ಕೂಡ ನನಗೆ ಗೊತ್ತಾಗಲಿಲ್ಲ. ಅಷ್ಟು ಬೇಗ ಆಯ್ತಾ, ಓ ನೈಸ್ ಅಂತ ನಾನು ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳಿ ಬಂದೆ. ಇದು ಫಸ್ಟ್ ಡೋಸ್ ತಗೊಳ್ಳುವಾಗ ಏನು ಸಪ್ಪ ಏನಿರಲಿಲ್ಲ. ಸೆಕೆಂಡ್ ಡೋಸ್ ಹೋದಾಗ ನಾನು ಸ್ವಲ್ಪ ಲೇಟ್ ಆಯಿತು ನಮಗೆ ಹೋಗುವಾಗ, ಆ್ಯಂಡ್ ಐ ವಾಸ್ ದ ಲಾಸ್ಟ್ ಒನ್ ದೇ. ಅಂದರೆ ಅಲ್ಲಿ ಹೇಗಂದರೆ ನೀವು ಅಪಾಯಿಂಟ್ಮೆಂಟ್ ಆಲ್ರೆಡಿ ಮುಂಚೆನೆ ಮಾಡಿರ್ತೀರಲ್ವಾ, ಅದಕ್ಕೆ ಸೊ ಆ ನಂಬರ್ ಆಫ್ ಅಪಾಯಿಂಟ್ಮೆಂಟ್ಸ್, ಈಗ ಎಕ್ಸಾಂಪಲ್ ಅವರಿಗೆ ಇವತ್ತು 50 ಅಪಾಯಿಂಟ್ಮೆಂಟ್ ಇದೆ, ಸೊ ಅವರು 50 ಫೈಸರ್ ವ್ಯಾಕ್ಸಿನ್ನ ಮಾತ್ರ ಸ್ಟೋರೇಜ್ ಮಾಡಿಟ್ಕೊಳ್ತಾರೆ. ಯಾಕಂದರೆ ಆ ವ್ಯಾಕ್ಸಿನೇಷನ್ ನೀವು ಒಂದು ವ್ಯಾಕ್ಸಿನೇಷನ್ ತೆಗ್ದ ನಂತರ ಆ ಸ್ಟೋರೇಜಿಂದ, ಕೋಲ್ಡ್ ಸ್ಟೋರೇಜಿಂದ ಆ ವ್ಯಾಕ್ಸಿನೇಷನ್ ಟೆಂಪರೇಚರ್ ಅವರೆಲ್ಲ ಫಾಲೋ ಮಾಡ್ಬೇಕು, ಇಷ್ಟಿಷ್ಟು ಟೆಂಪರೇಚರಲ್ಲಿ ಈ ವ್ಯಾಕ್ಸಿನ್ ಇರುತ್ತೆ ಅಂತ. ಸೊ ಅದು ತೆಗ್ದ ತಕ್ಷಣ ಅದು ವೇಸ್ಟ್ ಆಗುತ್ತೆ. ಎಕ್ಸಾಂಪಲ್ ನಾನು ಆ ದಿನ ಹೋಗಿಲ್ಲ ಆದರೆ ಆ ವ್ಯಾಕ್ಸಿನ್ ವೇಸ್ಟ್ ಆಗ್ತಾ ಇತ್ತು, ಅವರು ಅದನ್ನು ಥ್ರೋ ಮಾಡ್ತಾರೆ, ಡಿಸ್ಕಾರ್ಡ್ ಮಾಡ್ತಾರೆ. ಸೊ ಲಕ್ಕಿಲಿ ನಾನು ಅವತ್ತು ಲಾಸ್ಟ್ ಜಸ್ಟ್ 10 ಮಿನಿಟ್ಸ್ ಇತ್ತು ಅಷ್ಟೇ ಅವಾಗ ಹೋಗಿ ರೀಚ್ ಆದೆ. ಹೋದ್ಮೇಲೆ ಅವರು ಕೊಟ್ಟರು ನನಗೆ, ಆ್ಯಕ್ಚುಲಿ ಅವ್ರದ್ದೆಲ್ಲ ಪ್ಯಾಕಪ್ ಆಗಿತ್ತು, ಮತ್ತೆ ಅನ್ಪ್ಯಾಕ್ ಮಾಡಿ ನನಗೆ ಅವರು ಕೊಟ್ಟರು. ಅವರು ಅದು ನೀಡಲ್ ಇದು ಮಾಡ್ತಾರಲ್ಲ, ಇಂಜೆಕ್ಷನ್ ಕೊಡ್ತಾರಲ್ಲ, ಅದು ತುಂಬಾ ಪ್ರಿಕ್ ಆಗಿತ್ತು ನನಗೆ. ಇಲ್ಲೇ ಅದು ಇಂಜೆಕ್ಷನ್ ಅವ್ರು ನೋಡಿ ಹೇಗೆ ಕೊಡ್ತಾ ಇದ್ದಾರೆ, ಸ್ವಲ್ಪ ಸ್ಲ್ಯಾಂಟ್ ಆಗಿ ಕೊಟ್ಟ ಹಾಗೆ ಆಯಿತು ನನಗೆ. ಸೊ ಇಲ್ಲಿ ತುಂಬ ಪೇನ್ ಇತ್ತು, ಫುಲ್ ಸ್ವೆಲ್ಲಿಂಗ್ ಎಲ್ಲ ಇತ್ತು ನನಗೆ. ನನ್ನ ಈ ಲೆಫ್ಟ್ ಆರ್ಮ್ ಆರ್ ಹ್ಯಾಂಡ್ ಮೂವ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆಲ್ಮೋಸ್ಟ್ ಸಮ್ 2 to 3 days. ಇವನ್ ಶಾರ್ ತಗೊಳ್ಳುವಾಗಲೆಲ್ಲ ಈ ಕೈ ನನಗೆ ಹೀಗೆ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಮಾತ್ರ ಅಲ್ಲ, ಮನೆಗೆ ಬಂದಾಯ್ತು. ಮನೆಗೆ ಬಂದ್ಮೇಲೆ ಏನಾಯ್ತು, ಫುಲ್ ವೀಕ್ನೆಸ್. ಆದರೆ ಬಂದ ತಕ್ಷಣ ಅಲ್ಲ, ಅಟ್ಲೀಸ್ಟ್ 3 to 4 hours ಆದಮೇಲೆ ಅದು ಸ್ವಲ್ಪ ಗೊತ್ತಾಗತ್ತೆ. ಅಂದರೆ ನಿಮಗೆ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ, ಬಾಡಿ ಪೇನ್ ಬರುತ್ತೆ, ಹೆಡ್ ಏಕ್ ಬರುತ್ತೆ, ಆ್ಯಂಡ್ ಥ್ರೋ ಅಪ್ ಮಾಡೋ ಥರ ಸೆನ್ಸ್ ಆಗುತ್ತೆ ಒಂಥರ. ನಾನು ಆ್ಯಕ್ಚುಲಿ ಆ ಸೆಕೆಂಡ್ ಡೋಸ್ ತಗೊಂಡಿದ್ದು ನಾನು 21st May. 21st Mayಗೆ ನಾನು ಆಲ್ಮೋಸ್ಟ್ ಸಂಜೆಯಿಂದ ಫುಲ್ ಲೈಕ್ ಬೆಡ್ ರಿಡನ್, ಬೆಡ್ ರೆಸ್ಟಲ್ಲಿ ಇದ್ದೆ. ನೆಕ್ಸ್ಟ್ ಡೇ ಕೂಡ ಫುಲ್ ಮಲ್ಕೊಂಡೇ ಇದ್ದೆ ನಾನು, ನನಗೆ ಏನು ಮಾಡಲಿಕ್ಕಾಗಲಿಲ್ಲ, ಏನು ಗೊತ್ತಾಗ್ತಾ ಇರಲಿಲ್ಲ. ಸೊ ಯಾರೆಲ್ಲ ನೀವು ಮನೆಯಲ್ಲಿ ತುಂಬ ಜನ ಇದ್ದೀರಾ, ಆ್ಯಂಡ್ ಎಲ್ಲರೂ ಒಂದೇ ಸರಿ ತಗೋಬೇಕು, ಇಲ್ಲ ಇಬ್ಬರೇ ಇದ್ದೀರಾ ಒಂದೇ ಸರಿ ತಗೋಬೇಕಂತ ಪ್ಲಾನ್ ಇದ್ರೆ, ನನ್ನ ಏನು ಸಜೆಷನ್ ಅಂದರೆ ಒಂದೇ ಸರಿ ತಗೊಳ್ಬೇಡಿ, ಒಬ್ರು ಯಾರಾದರೂ ಫಸ್ಟ್ ತಗೊಳ್ಳಿ. ಆ್ಯಂಡ್ ಆಮೇಲೆ ಒಂದು 3-4 weeks ಗ್ಯಾಪ್ ಆದಮೇಲೆ, ಇಲ್ಲ 2 weeks ಗ್ಯಾಪ್ ಆದಮೇಲೆ ಮತ್ತೊಬ್ರು ತಗೊಳ್ಬಹುದು. ಯಾಕಂದರೆ ಇಬ್ರು ಒಂದೇ ಸಲ ತಗೊಂಡ್ರೆ ಹೀಗೆಲ್ಲ ಸೈಡ್ ಎಫೆಕ್ಟ್ಸ್ ಆದಾಗ ನಿಮಗೆ ಯಾರೂ ಇರಲ್ಲ ಹತ್ರ ಏನಾದರೂ ಆದಾಗ. ಸೊ ಇಟ್ಸ್ ಬೆಟರ್ ಫಸ್ಟ್ ಒಬ್ರು ತಗೊಳ್ಳಿ ಆಮೇಲೆ ಮತ್ತೊಬ್ರು ತಗೊಳ್ಳಿ. ಸೊ ಸೇಮ್ ಥಿಂಗ್ ವಿ ಡಿಡ್, ನಾವು ಕೂಡ ಮಾಡಿದ ಹಾಗೆ. ಫಸ್ಟ್ ನನ್ನ ಹಸ್ಬೆಂಡ್ ತಗೊಂಡಿದ್ರು, ಆಮೇಲೆ ನಾನು ತಗೊಂಡೆ. ಆಲ್ಮೋಸ್ಟ್ 2 weeks ಗ್ಯಾಪ್ ಇತ್ತು ನಮ್ಮ ಇದರಲ್ಲಿ. ಇಂಜೆಕ್ಷನ್ ಚುಚ್ಚಿದ ನೋವಿದೆಯಲ್ಲ, ಅದು ಅಟ್ಲೀಸ್ಟ್ 4-5 days. ಅದು ಹ್ಯಾಂಡ್ ಅಂತೂ ನಾನು ತಿಳ್ಕೊಂಡೆ ಹೋಗಿ ಆಯ್ತಂತ ನನ್ನ ಹ್ಯಾಂಡ್. ನೀವು ವ್ಯಾಕ್ಸಿನೇಷನ್ ತಗೊಳ್ಳುವ ಮುಂಚೆನೆ ಪ್ಲಾನ್ ಮಾಡಿ ಎಲ್ಲ. ನಾವು ಕೂಡ ಸಹ ಹಾಗೆ ನಾವು ಮೊದಲೇ ಪ್ಲಾನ್ ಮಾಡಿದ್ವಿ, ಸ್ವಲ್ಪ ಕುಕಿಂಗ್ ಕೂಡ ಮಾಡಿಟ್ಟು ಹೋಗಿದ್ವಿ ನಾವು, ಯಾಕಂದರೆ ಏನಾದರೂ ಎಮರ್ಜೆನ್ಸಿಗೆ ಬೇಕಾದರೆ ಹಾಗೆ ಅಂತ. ವ್ಯಾಕ್ಸಿನ್ ಆದ ಮೇಲೆ ಐ ಗಾಟ್ ಮೈ ವ್ಯಾಕ್ಸಿನ್, ಈ ಥರ ಬ್ಯಾಂಡೇಜ್ ಇದು, ಈ ಥರ ಒಂದು ಬ್ಯಾಂಡೇಜ್ನ ನಿಮಗೆ ಕೊಡ್ತಾರೆ. ಇದರಲ್ಲಿ ಐ ಗಾಟ್ ಮೈ ವ್ಯಾಕ್ಸಿನ್ ಫಾರ್ COVID-19 ಅಂತ ಇದೆ, ಇದು ಕೊಡ್ತಾರೆ. ಸೊ ನಾನು ಇವತ್ತು ಹಾಕೊಳ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ನೀವು ಫೋಟೋಸ್ ಎಲ್ಲ ತಗೊಳ್ಬೋದು, ಹೀಗೆ ಹಚ್ಕೊಂಡು ಎಲ್ಲಿ ಬೇಕಾದ್ರೂ ಹಚ್ಕೊಳ್ಬೋದು, ಹೀಗೆ ಫೋಟೋಸ್ ತಗೊಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡ್ಬೋದು, ತುಂಬ ಜನ ಹೀಗೆ ಹಾಕಿದ್ದಾರೆ ಐ ಗಾಟ್ ಮೈ ವ್ಯಾಕ್ಸಿನ್ ಅಂತ. ನೋಡಿ ನನ್ನ ಮಸಲ್ಸ್ ಎಲ್ಲ ನೋಡಬೇಡಿ ನೀವು, ಅಲ್ಲಿ ಇದು ನೋಡಿ ಸ್ಟಿಕ್ಕರ್. ಸೊ ಐ ಗಾಟ್ ಮೈ ವ್ಯಾಕ್ಸಿನ್ ಹೀಗೆ ಕೊಡ್ತಾರೆ. ಹೀಗೆ ಅಂದರೆ ಇಲ್ಲಿ ಏನು ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡ್ತಾರೆ. ಸೊ ಈ ಥರ ಕೊಡ್ತಾರೆ ಅವರು, ನಾವು ಈ ಥರ ಹಚ್ಕೊಂಡು ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಹಾಕಿ ಅವ್ರಿಗೆ ಕೂಡ ಟ್ಯಾಗ್ ಮಾಡ್ಬೋದು. ಆ್ಯಂಡ್ ಅಲ್ಲಿ ಒಂದೊಂದು ಫೋಟೋ ಬೂತ್ ಥರ ಇಟ್ಟಿರ್ತಾರೆ, ಅಲ್ಲಿ ಹೋಗಿ ನಾವು ಕೂಡ ಫೋಟೋಸ್ ತಗೊಂಡು ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವರಿಗೆ ಟ್ಯಾಗ್ ಮಾಡ್ಬೋದು. ಇದು ಫೋಟೋ ಬೂತ್ ಸೆಕೆಂಡ್ ಡೋಸ್ ತಗೊಳ್ಳುವಾಗ. ಸೊ ಇಲ್ಲಿ ಎಲ್ಲ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ಸ್ ಜಾಸ್ತಿ ಕೊಡ್ತಾರೆ ಅವರು.
ಸೊ ಇದು ನನಗೆ ಸಹ ಕೊಟ್ಟಿದ್ರು, ಎರಡೇನೋ ಕೊಟ್ಟಿದ್ರು, ಒಂದು ಇಲ್ಲಿ ಇತ್ತು ಇವಾಗ ಸಿಕ್ತು, ಅದಕ್ಕೆ ಇಲ್ಲಿ ಹಾಕೊಂಡಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ನೋಡಿ. ಐ ಗಾಟ್ ಮೈ ವ್ಯಾಕ್ಸಿನ್ ಅಂತ ಇದೆ. ಸೊ ಸೆಕೆಂಡ್ ಡೋಸಲ್ಲಿ ಇಷ್ಟೆಲ್ಲ ಸೈಡ್ ಎಫೆಕ್ಟ್ಸ್ ಇದೆಯಲ್ಲ, ಇಷ್ಟೆಲ್ಲ ನನಗೆ ಸೈಡ್ ಎಫೆಕ್ಟ್ಸ್ ಆಗಿತ್ತು. ಸೊ ನಾನು ಏನು ಮಾಡಿದೆ, ಸೊ ಆ ಎಲ್ಲ ಸೈಡ್ ಎಫೆಕ್ಟ್ಸ್ಗೆ ಕೂಡ ಸೊಲ್ಯೂಷನ್ ಇದೆ. ಇಲ್ಲಿ ಏನು ಮಾಡ್ತಾರಂದ್ರೆ, ನಾವು ಫಸ್ಟ್ ಡೋಸ್ ಇಲ್ಲ ಸೆಕೆಂಡ್ ಡೋಸ್ ತೊಗೊಳ್ಳಿಕ್ಕೆ ಹೋದಾಗಲೇ ಅಲ್ಲಿ ನರ್ಸಸ್ ಇಲ್ಲ ಡಾಕ್ಟರ್ಸ್ ಹೇಳ್ತಾರೆ ನಮಗೆ ಫಸ್ಟೇ ನೀವು ಟೈನಾಲ್ ಇಟ್ಕೋಬೇಕು ಅಂತ. ಟೈನಾಲ್ ಅಂದರೆ ಇಂಡಿಯಾದಲ್ಲಿ ಹೇಗೆ ನಮಗೆ ಕಾಮನ್ ಜನರಲ್ ಟ್ಯಾಬ್ಲೆಟ್ಸ್ ಇದೆ ಅಲ್ಲ, ಪ್ಯಾರಾಸಿಟಮಾಲ್ ಆಗಿರ್ಬೋದು, ಡೋಲೋ ಆಗಿರ್ಬೋದು, ಸಿಟ್ರಸಿನ್ ಆಗಿರ್ಬೋದು, ಮೆಫ್ತಾಲ್ ಸ್ಪಾಸ್ ಆಗಿರ್ಬೋದು, ಇದೆಲ್ಲ ಇಂಡಿಯಾದಲ್ಲಿ ಕಾಮನ್ ಅಂತ ಸಿಗುವಂಥ ಟ್ಯಾಬ್ಲೆಟ್ಸ್ ಜನರಿಕ್ ಯೂಸ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಐಬ್ರೂಫಿನ್ ಅಂತ ಒಂದಿದೆ, ಅದು ಬಿಟ್ಟರೆ ಟೈನಾಲ್ ಅಂತ ಇದೆ. ಟೈನಾಲ್ ಅವರು ಫಸ್ಟ್ ನಿಮಗೆ ಹೇಳಿರ್ತಾರೆ ಅದು ನೀವು ಇಟ್ಕೊಳ್ಳೇಬೇಕು, ಆ್ಯಂಡ್ ತುಂಬ ಪೇನ್ ಎಲ್ಲ ಇದ್ದರೆ ಆ ಟೈನಾಲ್ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಅಂತ. ಸೊ ನಾನು ಟ್ಯಾಬ್ಲೆಟ್ ಏನು ಯೂಸ್ ಮಾಡಿಲ್ಲ ಅಷ್ಟು, ಇದ್ರೂ ಕೂಡ ಸೈಡ್ ಎಫೆಕ್ಟ್ಸ್, ನಾನು ಹಾಗೆ ರಿಕವರ್ ಆದೆ. ಯಾಕಂದರೆ ನಾನು ಜನರಲಿ ಕೂಡ ಜಾಸ್ತಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳಿಕ್ಕೆ ಹೋಗಲ್ಲ, ಐ ಟ್ರೈ ಟು ಅವಾಯ್ಡ್ ಎನಿ ಕೈಂಡ್ ಆಫ್ ಮೆಡಿಕೇಶನ್. ಈಗ ಮತ್ತೊಂದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್, ಸೊ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಮೇಲೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ, ಸ್ಪೆಷಲಿ ಫಾರ್ ಲೇಡೀಸ್. ಸೊ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಮೆಸೇಜಸ್ ಆ್ಯಂಡ್ ಫಾರ್ವರ್ಡ್ ಮೆಸೇಜಸ್ ಎಲ್ಲ ನೋಡಿದ್ದೆ, ಸ್ಪೆಷಲಿ ಪೀರಿಯಡ್ಸ್ ಬಗ್ಗೆ. ಆ ಮೆಸೇಜಸ್ ಅಂದರೆ ಪೀರಿಯಡ್ಸ್ ಇದ್ದಾಗ ಲೇಡೀಸ್ ಅವರು ವ್ಯಾಕ್ಸಿನೇಷನ್ ತೊಗೊಳ್ಬಾರ್ದು, ಅದು ಹೆಲ್ತ್ ಇಫೆಕ್ಟ್ಸ್ ಇರುತ್ತೆ, ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ, ಎಫೆಕ್ಟ್ಸ್ ಆಗುತ್ತೆ, ಆಮೇಲೆ ಹಾಗೆ ಹೀಗೆ ತುಂಬಾನೇ ಮೆಸೇಜಸ್ ಎಲ್ಲ ವೈರಲ್ ಆಗಿತ್ತು. ನನಗೂ ಕೂಡ ಬಂದಿತ್ತು ಕೆಲವು ಫಾರ್ವರ್ಡ್ ಮೆಸೇಜಸ್. ಸೊ ಐ ವಾಂಟ್ ಟು ಕ್ಲಾರಿಫೈ ದಟ್ ಒನ್ ಥಿಂಗ್, ಹಾಗೆ ಏನೂ ಇಲ್ಲ, ಬಿಕಾಸ್ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಇಂದ ಹೇಳ್ತಾ ಇದ್ದೀನಿ. ನಾನು ಟೂ ಡೋಸಸ್ ತಗೊಂಡಿದ್ನಲ್ಲ, ಸೊ ಒನ್ ಆಫ್ ದ ಟೈಮಲ್ಲಿ ಐ ಗಾಟ್ ಮೈ ಪೀರಿಯಡ್ಸ್, ಬಟ್ ಏನು ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ಅಂದರೆ ಮೇಜರ್ ಹೆಲ್ತ್ ಇಶ್ಯೂಸ್ ಆ ಮೆಸೇಜಸ್ ಫಾರ್ವರ್ಡ್ ಮೆಸೇಜಸ್ ಎಲ್ಲ ಬಂದಾಗ ಎಲ್ಲ ನೋಡಿನೇ ನಾನು ಥಿಂಕ್ ಮಾಡ್ತಿದ್ದೆ ಓ ಹೀಗಾಗತ್ತಂತ. ಬಟ್ ಟ್ರಸ್ಟ್ ಮೀ, ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಇಂದ ಹೇಳ್ತಾ ಇದ್ದೀನಿ, ಹಾಗೆಲ್ಲ ಏನೂ ಆಗಲ್ಲ. ಸೊ ಎಲ್ಲ ಲೇಡೀಸ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ಅದರ ಬಗ್ಗೆ ಭಯ ಪಡಬೇಡಿ. ಟಿಲ್ ನಾವು ನನಗೆ ಏನೂ ಆಗಲಿಲ್ಲ, ನಾನು ಏನು ಎಕ್ಸ್ಪೀರಿಯೆನ್ಸ್ ಕೂಡ ಮಾಡಿಲ್ಲ. ಐ ಹ್ಯಾವ್ ಬೀನ್ ದೇರ್ ಆ್ಯಂಡ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಹೋಪ್ ನಿಮಗೆಲ್ಲ ಕ್ಲಿಯರ್ ಆಯಿತು ಆ ಒಂದು ಸಣ್ಣ ಡೌಟ್. ಸೆಕೆಂಡ್ ಡೋಸ್ ಆದಮೇಲೆ ಯು ಆರ್ ಫುಲ್ಲಿ ವ್ಯಾಕ್ಸಿನೇಟೆಡ್, ನೀವು ಫುಲ್ಲಿ ವ್ಯಾಕ್ಸಿನೇಟೆಡ್ ಅಂತ ಹೇಳ್ತಾರೆ ಸೆಕೆಂಡ್ ಡೋಸ್ ಆದಮೇಲೆ. ಅದು ಅಂದ ತಕ್ಷಣ ಓ ನಾನು ಸೇಫ್, ನಾನು ಹೊರಗೆ ಹೋಗ್ಬೋದು, ಏನಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ತಿಳ್ಕೋಬೇಡಿ. ಯಾಕಂದರೆ ಸೆಕೆಂಡ್ ಡೋಸ್ ಆದಮೇಲೆ ಅಟ್ಲೀಸ್ಟ್ ಇಟ್ ವಿಲ್ ಟೇಕ್ 2 to 3 weeks ಫಾರ್ ದ ಇಮ್ಯುನಿಟಿ ಟು ಬಿಲ್ಡ್ ಆ್ಯಂಡ್ ಫಾರ್ ದ ಪ್ರೊಟೆಕ್ಷನ್ ಟು ಟೇಕ್ ಪ್ಲೇಸ್. ಅಂದರೆ ಅದು ವೈರಸ್ ಇಂದ ಬಾಡಿ ಪ್ರೊಟೆಕ್ಟ್ ಮಾಡಲಿಕ್ಕೆ ಅದು ಅಟ್ಲೀಸ್ಟ್ 2 to 3 weeks ತೊಗೊಳುತ್ತೆ. ಅದು ಆದಮೇಲೆ ಯು ಕ್ಯಾನ್ ಫೈನಲಿ ಟೆಲ್ ಯು ಆರ್ ಫುಲ್ಲಿ ವ್ಯಾಕ್ಸಿನೇಟೆಡ್. ಎಷ್ಟು ಎಫೆಕ್ಟಿವ್ ಫೈಜರ್ ವ್ಯಾಕ್ಸಿನ್, ಎಷ್ಟು ಎಫೆಕ್ಟಿವ್? ಸೊ ಫೈಜರ್ ವ್ಯಾಕ್ಸಿನ್ ಅವರು ತುಂಬ ವೇರಿಯಂಟ್ಸ್ ಜೊತೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದಾರೆ. ಅಕಾರ್ಡಿಂಗ್ ಟು ದ ರಿಸರ್ಚ್ ಆ್ಯಂಡ್ ವಾಟ್ ಐ ರೆಡ್ ಆಲ್ಸೋ, ಅದರ ಪ್ರಕಾರ ಫೈಜರ್ ವ್ಯಾಕ್ಸಿನ್ ಈಸ್ 95% ಎಫೆಕ್ಟಿವ್. ಫೈಜರ್ ಅಥವಾ ಯಾವ ವ್ಯಾಕ್ಸಿನ್ ಆದರೂ ಕೂಡ ಎಷ್ಟು ಟೈಮ್ ತನಕ ಇದು ಆಕ್ಟಿವ್ ಆಗಿರುತ್ತೆ, ಅಂದರೆ ಎಷ್ಟು ಟೈಮ್ ತನಕ ಇದು ಎಫೆಕ್ಟಿವ್ ಆಗಿರುತ್ತೆ, ಎಷ್ಟು ಟೈಮ್ ತನಕ ನಮಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ಇದು ಅಟ್ಲೀಸ್ಟ್ 6 months ಇರುತ್ತೆ. ಅಮೆರಿಕಾದಲ್ಲಿ ಫೈಜರ್ ಯಾರೆಲ್ಲ ತೊಗೊಂಡಿದ್ದಾರೆ ಅವರು ಅಥವಾ ಬೇರೆ ಯಾವುದೆಲ್ಲ ಮಾಡರ್ನ್ ಆಗಿರ್ಬೋದು ಯಾರೆಲ್ಲ ತೊಗೊಂಡಿದ್ದಾರೆ, ಸೊ ನಾವು ವ್ಯಾಕ್ಸಿನೇಷನ್ ತೊಗೊಂಡವರೆಲ್ಲ 6 months ಆದಮೇಲೆ ಒಂದು ಬೂಸ್ಟರ್ ಶಾಟ್ ಅಂತ ಅವ್ರು ಮಾಡಿದ್ದಾರೆ, ನಾವು ಅದು ಕೂಡ ತೊಗೊಳ್ಬೇಕು 6 months ಆದಮೇಲೆ. ವ್ಯಾಕ್ಸಿನ್ ಅವೈಲೇಬಲ್ ಇದ್ರೆ ಬೇಗ ಹೋಗಿ ತಗೊಳ್ಳಿ, ರಿಜಿಸ್ಟರ್ ಮಾಡಿ ಆ್ಯಂಡ್ ಬೇಗ ಹೋಗಿ ತಗೊಳ್ಳಿ, ಆದಷ್ಟು ಬೇಗ ತಗೊಳ್ಳಿ. ಯಾಕಂದರೆ ಅದು ಈಗಿನ ಸಿಚುವೇಶನಲ್ಲಿ ತುಂಬ ಇಂಪಾರ್ಟೆಂಟ್. ನಾವು ಎಷ್ಟು ಕೇರ್ಫುಲ್ ಆಗಿ ಇದ್ರೂ ಕೂಡ ಅದು ಕಮ್ಮಿನೇ. ಸೊ ವ್ಯಾಕ್ಸಿನೇಷನ್ ತಗೊಳ್ಳುವ ಚಾನ್ಸ್ ಇದ್ದಾಗ ಹೋಗಿ ತಗೊಳ್ಳಿ, ಏನು ಹೆಲ್ತ್ ಇಶ್ಯೂಸ್ ಆಗೋದಿಲ್ಲ. ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ, ಲೈಕ್ ಕೋಲ್ಡ್, ಫೀವರ್, ಚಳಿ ಆಗೋದು ಆ್ಯಂಡ್ ಹೆಡ್ ಏಕ್, ಥ್ರೋ ಅಪ್ ಮಾಡೋದು, ಅದೆಲ್ಲ ಕಾಮನ್ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಆದರೆ ಮೇಜರ್ ಹೆಲ್ತ್ ಇಶ್ಯೂಸ್ ಏನೂ ಇರಲ್ಲ. ಸೊ ಆದಷ್ಟು ಬೇಗ ನೀವು ಹೋಗಿ ವ್ಯಾಕ್ಸಿನ ತಗೊಳ್ಳಿ ಅವೈಲೇಬಲ್ ಇದ್ರೆ. ನಾನೀಗ ತೊಗೊಂಡು ಆಲ್ಮೋಸ್ಟ್ 3-3.5 months ಆಯಿತು. ಐ ಆಮ್ ಹೆಲ್ದಿ ಆ್ಯಂಡ್ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಏನು ಹೆಲ್ತ್ ಇಶ್ಯೂಸ್ ಕೂಡ ಇಲ್ಲ. ವ್ಯಾಕ್ಸಿನ್ ತೊಗೊಂಡ ಎಷ್ಟು ದಿನ ಆದಮೇಲೆ ಅದು ಇಮ್ಯುನಿಟಿ ಬಿಲ್ಡ್ ಆಗುತ್ತೆ? ಸೊ ಫಸ್ಟ್ ಡೋಸ್ ತೊಗೊಂಡ 2 weeks ಆದಮೇಲೆ ನಿಮ್ಮ ಇಮ್ಯುನಿಟಿ ಆಲ್ಮೋಸ್ಟ್ 51% ಸ್ಟ್ರಾಂಗ್ ಆಗಿ ಇರುತ್ತೆ. ಆ್ಯಂಡ್ ಸೆಕೆಂಡ್ ಡೋಸ್ ಆದಮೇಲೆ ನಿಮ್ಮ ಇಮ್ಯುನಿಟಿ ಸೆಕೆಂಡ್ ಡೋಸ್ ಆದ 2 weeks ಆದ ನಂತರ 94% ನಿಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಫೈಟ್ ಅಗೇನ್ಸ್ಟ್ ದ ವೈರಸ್. ಸೊ ಆಲ್ಮೋಸ್ಟ್ 2 to 3 weeks ನಿಮಗೆ ಬೇಕಾಗುತ್ತೆ.
ನನಗೆ ತುಂಬ ಜನ ನೀವು ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ನನಗೆ ಫಾಲೋ ಮಾಡ್ತೀರಾ, ನೀವು ಕೇಳ್ತಾ ಇರ್ತೀರಾ, ಮ್ಯಾಮ್ ಅಮೆರಿಕದಲ್ಲಿ ಕೋವಿಡ್ ಸಿಚುವೇಶನ್ ಹೇಗಿದೆ, ನೀವು ಹೇಗಿದ್ದೀರಾ? ನೀ ಅಮೆರಿಕದಲ್ಲಿ ಕೋವಿಡ್ ಸಿಚುವೇಶನ್ ಕಂಟ್ರೋಲಿಗೆ ಬಂದಿದೆ, ಕೋವಿಡ್ ಕೇಸಸ್ ತುಂಬಾ ಕಮ್ಮಿ ಆಗಿದೆ, ಆ್ಯಂಡ್ ಇಲ್ಲಿ ಜನರು ನಾರ್ಮಲಿ ಈಗ ಹೊರಗಡೆ ಹೋಗ್ತಾ ಇದ್ದಾರೆ, ಎಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಈಗ ಬೇರೆ ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿದೆ, ಸೊ ಎಲ್ಲ ಔಟ್ಡೋರ್ ಆಕ್ಟಿವಿಟೀಸ್ ನಡೀತಾ ಇದೆ. ಆ್ಯಂಡ್ CDC ಗೈಡೆನ್ಸ್ ಪ್ರಕಾರ ಮಾಸ್ಕ್ ಹಾಕೊಳ್ಳೋದು ಕಂಪಲ್ಸರಿ ಇಲ್ಲ ಹೋಗುವಾಗ ಔಟ್ಡೋರ್ ಆಕ್ಟಿವಿಟೀಸಿಗೆ. ಸೊ ಜನರು ಯಾರು ಫುಲ್ಲಿ ವ್ಯಾಕ್ಸಿನೇಟೆಡ್ ಇದ್ದಾರೆ ಅವರು ಮಾಸ್ಕ್ ಹಾಕ್ತಾ ಇಲ್ಲ, ಹೀಗೆ ವಿದೌಟ್ ಮಾಸ್ಕ್ ಕೂಡ ಹೊರಗೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಎಲ್ಲ ಈಗ ನಾರ್ಮಲ್ ಆಗಿದೆ, ಆಲ್ಮೋಸ್ಟ್ ಎಲ್ಲರೂ ಆರಾಮಾಗಿದ್ದೀವಿ ನಾವು ಇಲ್ಲಿ. ಆ್ಯಂಡ್ ನಾವು ಫುಲ್ಲಿ ವ್ಯಾಕ್ಸಿನೇಟೆಡ್ ಆದರೂ ಕೂಡ ನಾವು ಹೊರಗೆ ಹೋಗುವಾಗೆಲ್ಲ ಮಾಸ್ಕ್ ಹಾಕೊಂಡೇ ಹೋಗ್ತೀವಿ, ಜಸ್ಟ್ ಫಾರ್ ಎಕ್ಸ್ಟ್ರಾ ಪ್ರಿಕಾಷನ್ಸ್. ಆ್ಯಂಡ್ ಐ ವಿಶ್ ಇಂಡಿಯಾದಲ್ಲೂ ಕೂಡ ಬೇಗನೆ ನಾವು ಕೂಡ ನಾರ್ಮಲ್ ಲೈಫಿಗೆ ಹೋಗುವಂತಂತೂ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ನೀವು ಸೇಫ್ ಆಗಿರಿ, ಆದಷ್ಟು ಮನೆಯಲ್ಲೇ ಇರಿ. ಐ ಹೋಪ್ ನಿಮಗೆಲ್ಲ ಇವತ್ತಿನ ಬ್ಲಾಗ್ ಇಷ್ಟವಾಗಿದೆ ಅಂತ. ಇಷ್ಟವಾದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಆ್ಯಂಡ್ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ನನ್ನ ಈ ಬ್ಲಾಗ್ನ ಶೇರ್ ಮಾಡಿ. ಆ್ಯಂಡ್ ಐ ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟೇ ಸೇಫ್, ಸ್ಟೇ ಹೋಮ್. ಸಿ ಯು ಇನ್ ಮೈ ನೆಕ್ಸ್ಟ್ ಬ್ಲಾಗ್.